ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಮಂಡ್ಯದಲ್ಲಿ ಇವತ್ತು ಹಿಂದೆ ಏನು ನುಡಿದಂತೆ ದಿನ ಪ್ರತಿದಿನ 5000 ಕ್ಯೂಸಸ್ ನೀರು 15 ದಿನ ಬಿಡಬೇಕಂತ ಪ್ರಾಧಿಕಾರದವರು ಮತ್ತು ಎಲ್ಲ ಭರವಸೆ ಪ್ರಕಾರ ನಾವು ನೀರು ಕೊಟ್ಟಿದ್ದೀವಿ. ಆದರೆ ಪುನಃ ನಿನ್ನೆ ನಡೆದಂಥ ಪ್ರಾಧಿಕಾರದ ಒಂದು ಸಭೆಯಲ್ಲಿ ಪುನಃ 5000 ಕ್ಯೂಸಸ್ ನೀರು ಬಿಡಬೇಕು ಪ್ರತಿ 15 ದಿನಕ್ಕೆ ತನಕ ಅಂತ ಹೇಳಿದ್ದಾರೆ. ಕಟ್ಟೆಯಲ್ಲಿ ಯಾವುದೇ ಕಡೆ ಕುಡಿಕೂ ಸಹ ನೀರಿಲ್ಲ, ರೈತಾಪಿ ಜನಗಳಿಗೂ ನೀರಿಲ್ಲ, ರೈತರುಗಳಾಗಲೇ ವ್ಯವಸಾಯ ಎಲ್ಲ ಬಿಟ್ಟು ಕೈಗೆ ಕುಟ್ಬಿಟ್ಟಿದ್ದಾರೆ. ಈಗ ಕುಡಿಯೋ ನೀರಿಗೂ ಸಹ ಈ ಕಂಟೆ ಕಂತ ಒದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಿಕ್ಕಾಗಲ್ಲ, ಯಾವುದೇ ಕಾರಣಕ್ಕೆ ಕೊಡಿಕ್ಕಾಗಲ್ಲ. ಏನ ರಾಜ್ಯ ಸರ್ಕಾರ ಆ ಆದೇಶಕ್ಕೆ ಒಪ್ಪಿ ನೀರು ಕೊಡದೇ ಆದರೆ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ತಕ್ಕ ಪಾಠನ ಕಲಿಸ್ತಾ ಇದ್ದೀವಿ. ಮಂಡ್ಯ ಜನತೆ ಒಂದು ಬೆಂಕಿ ಚೆಡ್ಡಿನ ಚೆಂಡಿದ್ದಂಗೆ ಅವ್ರು ತಕ್ಕ ಪಾಠ ಕಲಿಸಕಡ ಬಿಡಲ್ಲ. ಜೈ ಭಾರತ್ ಮತ ಹಾಕಿ, ಜೈ ಕಾವೇರಿ ಮತ ಹಾಕಿ, ಜೈ ಕಾವೇರಿ ಮತ ಹಾಕಿ. ಈ ದಿನ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಮಂಡ್ಯದಲ್ಲಿ ಇವತ್ತು ಹಿಂದೆ ಏನು ನುಡಿದಂತೆ ದಿನ ಪ್ರತಿದಿನ 5000 ಕ್ಯೂಸಸ್ ನೀರು 15 ದಿನ ಬಿಡಬೇಕಂತ ಪ್ರಾಧಿಕಾರದವರು ಮತ್ತು ಎಲ್ಲ ಭರವಸೆ ಪ್ರಕಾರ ನಾವು ನೀರು ಕೊಟ್ಟಿದ್ದೀವಿ. ಆದರೆ ಪುನಃ ನಿನ್ನೆ ನಡೆದಂಥ ಪ್ರಾಧಿಕಾರದ ಒಂದು ಸಭೆಯಲ್ಲಿ ಪುನಃ 5000 ಕ್ಯೂಸಸ್ ನೀರು ಬಿಡಬೇಕು ಪ್ರತಿ 15 ದಿನಕ್ಕೆ ತನಕ ಅಂತ ಹೇಳಿದ್ದಾರೆ. ಕಟ್ಟೆಯಲ್ಲಿ ಯಾವುದೇ ಕಡೆ ಕುಡಿಕೂ ಸಹ ನೀರಿಲ್ಲ, ರೈತಾಪಿ ಜನಗಳಿಗೂ ನೀರಿಲ್ಲ, ರೈತರುಗಳಾಗಲೇ ವ್ಯವಸಾಯ ಎಲ್ಲ ಬಿಟ್ಟು ಕೈಗೆ ಕುಟ್ಬಿಟ್ಟಿದ್ದಾರೆ. ಈಗ ಕುಡಿಯೋ ನೀರಿಗೂ ಸಹ ಈ ಕಂಟೆ ಕಂತ ಒದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಿಕ್ಕಾಗಲ್ಲ,
ಯಾದೆ ಕಾರಣಕ್ಕೆ ಕೊಡಿಕಾಗಲ್ಲ ಏನ ರಾಜ್ಯ ಸರ್ಕಾರ ಆ ಆದೇಶಕ್ಕೆ ಒಪ್ಪಿ ನೀರು ಕೊಡದೇ ಆದ್ರೆ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ತಕ್ಕ ಪಾಠ ಕಲಿಸ್ತಾ ಇದೀವಿ ಮಂಡ್ಯ ಜನತೆ ಒಂದು ಬೆಂಕಿ ಚೆಡ್ಡಿ ಚೆಂಡಿದಂಗೆ ಅವರು ತಕ್ಕ ಪಾಠ ಕಲಿಸಕಟ ಬಿಡಲ್ಲ ಜೈ ಭಾರತ್ ಮಾತಾ ಕೀ ಜೈ ಕಾವೇರಿ ಮಾತಾ ಕೀ ಜೈ ಕಾವೇರಿ ಮಾತಾ ಕೀ।